ನಮಸ್ಕಾರ ಎಲ್ಲರಿಗೂ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೆ ಸ್ವಾಗತ ಸ್ನೇಹಿತರೆ ಇನ್ನು ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಒಂದು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಒಂದು ನೋಟಿಫಿಕೇಶನ್ ಬರಲು ಬೆಲ್ ಐಕೋನನ್ನು ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ನನ್ನ ಕ್ಲಾಸನ್ನು ಪ್ರಾರಂಭಿಸುತ್ತೇನೆ ನೋಡಿ ಸ್ನೇಹಿತರೆ ಇಂದಿನ ನನ್ನ ಕ್ಲಾಸಿನ ವಿಷಯ ಏನಂತ ನೋಡಿದಾಗ ಬಹು ನಿರೀಕ್ಷಿತ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳು ಸ್ನೇಹಿತರೆ ಈಗ ಲಾಕ್ಡೌನ್ ನಾಳೆಯಿಂದ ಅಥವಾ ನಾಡಿದಿಂದ ಏನಾಗಬಹುದು ತುಂಬ ಕ್ಲಿಯರ್ ಆಗ್ತಾ ಇದೆ ಕಾರಣ ಎಸ್ ಡಿ ಎ ಮತ್ತು ಹಾಗೂ ಪಿ ಸಿ ಪಿ ಎಸ್ ಐ ಎಕ್ಸಾಮ್ಗಳ ಡೇಟ್ಗಳು ಆದಷ್ಟು ಬೇಗನೆ ಒಂದೇನಾಗುತ್ತೆ ಅನೌನ್ಸ್ಮೆಂಟ್ ಆಗುತ್ತೆ ಕಾರಣ ಅಂದರೆ ಅಲ್ಲಿ ನಾವು ಒಂದು ಎಕ್ಸಾಮ್ಗಳನ್ನು ಫೇಸ್ ಮಾಡಲಿಕ್ಕೆ ಬಹು ನಿರೀಕ್ಷಿತವಾದಂಥ ಸಾಮಾನ್ಯ ಜ್ಞಾನದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾನು ಇಂದು ತಮ್ಮೊಂದಿಗೆ ತೆಗೆದುಕೊಂಡು ಬಂದಿದ್ದೇನೆ ನೋಡೋಣ ಪ್ರಶ್ನೆಗಳನ್ನು ನಮ್ಮ ಪರಿಸರದ ಅಜೈವಿಕ ಘಟಕಕ್ಕೆ ಒಂದು ಉದಾಹರಣೆ ಅಂತಂದಿದೆ ನೋಡಿ ಸ್ನೇಹಿತರೆ ಇಲ್ಲಿ ಪ್ರಮುಖವಾಗಿ ನಾಲ್ಕು ಆಪ್ಷನ್ಗಳನ್ನು ನಾನು ಕೊಟ್ಟಿದ್ದೇನೆ ಬ್ಯಾಕ್ಟೀರಿಯಾ ಕಾಡು ಪ್ರಾಣಿಗಳು ಸೂರ್ಯನ ಬೆಳಕು ಕುರುಚಲು ಗಿಡಗಳು ನೋಡಿ ಸ್ನೇಹಿತರೆ ಇದಕ್ಕೆ ಪ್ರಮುಖವಾಗಿ ಒಂದು ಏನು ಉತ್ತರ ಅಂತಂದು ನೋಡಿದಾಗ ಸೂರ್ಯನ ಬೆಳಕು ಸೂರ್ಯನ ಬೆಳಕು ನಮ್ಮ ಪರಿಸರದ ಒಂದು ಅಜೈವಿಕವಾದಂತಹ ಒಂದು ಘಟಕವಾಗಿದೆ ಅಂತಂದಿಲ್ಲಿ ನಾವು ಹೇಳ್ಬೋದು ಇನ್ನು ಮುಂದಿನದಾಗಿ ನಮ್ಮ ಪರಿಸರದ ಜೈವಿಕ ಘಟಕಕ್ಕೆ ಒಂದು ಉದಾಹರಣೆ ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ಸಸ್ಯಗಳು ನೋಡಿ ಸ್ನೇಹಿತರೆ ಜೈವಿಕ ಅಂತಂದರೆ ಜೀವ ಇರುವಂಥವು ಜೈವಿಕ ಅಂದರೆ ಜೀವ ಇಲ್ಲದಾದಂಥವು ಅಂತಂದು ಇಲ್ಲಿ ನಾವು ಹೇಳ್ತಾ ಇದ್ದೇವೆ ನೋಡಿ ಜೈವಿಕ ಅಂತಂದರೆ ಅದು ಹೇಳಿದ್ವಿ ಇವಾಗ ಜೈವಿಕ ಸಸ್ಯಗಳು ಅದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಪರಿಸರದ ವ್ಯವಸ್ಥೆಯಲ್ಲಿ ಉತ್ಪಾದಕರು ಅವಶ್ಯಕ ಕಾರಣ ಯಾವುವು ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ಜೈವಿಕ ಶಕ್ತಿ ಮತ್ತು ಪೋಷಕಾಂಶಗಳ ಚಕ್ರವನ್ನು ಒದಗಿಸುವುದು ನೋಡಿ ಸ್ನೇಹಿತರೆ ಪ್ರಮುಖವಾಗಿ ಪರಿಸರ ವ್ಯವಸ್ಥೆಯಲ್ಲಿ ಉತ್ಪಾದಕರ ಅವಶ್ಯಕ ಕಾರಣ ಜೈವಿಕ ಶಕ್ತಿ ಮತ್ತು ಪೋಷಕಾಂಶಗಳ ಒಂದು ಚಕ್ರವನ್ನು ಒದಗಿಸುವುದು ಆಗಿದೆ ಮುಂದಿನ ಪ್ರಶ್ನೆ ಗಿಡಗಳು ರಾತ್ರಿ ಹೊತ್ತು ಏನನ್ನು ಹೊರಬಿಡುತ್ತವೆ ಅಂತಂದಿದೆ ಇದಕ್ಕೆ ಸರಿಯಾದ ಸಿ ಟು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಪ್ರಮುಖವಾಗಿ ಗಿಡಗಳು ರಾತ್ರಿ ಹೊತ್ತಿನಲ್ಲಿ ಏನು ಮಾಡ್ತವೆ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡುತ್ತವೆ ಹಾಗೂ ಹಗಲು ಹೊತ್ತಿನಲ್ಲಿ ಏನು ಮಾಡ್ತದೆ ಓಟು ಅಂದರೆ ಆಮ್ಲಜನಕವನ್ನು ಇವು ಹೊರಸೂಸುತ್ತವೆ ಅಂತಂದಿಲ್ಲಿ ಹೇಳ್ಬೋದು ಇನ್ನು ಮುಂದಿನ ಪ್ರಶ್ನೆ ಪಾಲ್ಕಾಡ್ ಕಣಿವೆ ಮಾರ್ಗ ಯಾವ ರಾಜ್ಯದಲ್ಲಿ ಇದೆ ಅಂತಂದಿದೆ ಇದಕ್ಕೆ ಸರಿ ಹತ್ತಿರ ಕೇರಳ ಪ್ರಮುಖವಾಗಿ ಕೇರಳದಲ್ಲಿ ಪಾಲ್ಗಾಟ್ ಕಣಿವೆ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಸಸ್ಯಗಳು ಪ್ರಾಣಿಗಳನ್ನು ಅವಲಂಬಿಸಿರುವುದು ಯಾತಕ್ಕಾಗಿ ಅಂತಂದಿದೆ ಇದಕ್ಕೆ ಸರಿಯಾದ ಹತ್ರ ದ್ವಿತೀಯ ಸಂಶ್ಲೇಷಣೆಗೆ ಪರಾಗಸ್ಪರ್ಶಕ್ಕೆ ಪೋಷಕಾಂಶಗಳಿಗೆ ಹಾಗೂ ಈ ಮೇಲಿನ ಎಲ್ಲವು ಇದಕ್ಕೆ ಸರಿಯಾದ ಹತ್ರ ಮೇಲಿನ ಎಲ್ಲ ಒಂದು ಅಂತಂದಿದೆ ನೋಡಿ ಸ್ನೇಹಿತರೆ ಪ್ರಮುಖವಾಗಿ ಸಸ್ಯಗಳು ಪ್ರಾಣಿಗಳನ್ನು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಏನು ಮಾಡುತ್ತೆ ಅವಲಂಬಿಸಿವೆ ಹಾಗೂ ಪರಾಗಸ್ಪರ್ಶಕ್ಕೆ ಅವಲಂಬಿಸಿವೆ ಹಾಗೂ ಪೋಷಕಾಂಶಗಳನ್ನು ತೆಗೆದುಕೊಳ್ಳಲು ಸ ಕೂಡ ಏನಾಗಿದೆ ಸಸ್ಯಗಳು ಪ್ರಾಣಿಗಳನ್ನು ಅವಲಂಬಿಸಿವೆ ಅಂತಂದುಲ್ಲಿ ಪ್ರಮುಖವಾಗಿ ಹೇಳ್ಬೋದು ಮುಂದಿನ ಪ್ರಶ್ನೆ ಬ್ರೂ ಸಮುದಾಯವು ಭಾರತದ ಈ ಕೆಳಗಿನ ಯಾವ ಪ್ರದೇಶಕ್ಕೆ ಸೇರಿದೆ ಅಂತಂದಿದೆ ಇದಕ್ಕೆ ಸರಿಯಾದ ಹತ್ರ ಈಶಾನ್ಯ ಭಾಗ ನೋಡಿ ಸ್ನೇಹಿತರ ಪ್ರಮುಖವಾಗಿ ಬ್ರೂ ಎಂಬಂಥ ಒಂದು ಸಮುದಾಯ ಭಾರತದ ಈಶಾನ್ಯ ಭಾಗದಲ್ಲಿ ಕಂಡುಬರುತ್ತಾರೆ ಮುಂದಿನ ಪ್ರಶ್ನೆ ಗಿರಿಧರ ಗೋಪಾಲ ಯಾರ ಆರಾಧ್ಯ ದೈವ ಅಂತಂದಿದೆ ನ ಸ್ನೇಹಿತರಲ್ಲಿ ಪ್ರಮುಖವಾಗಿ ಗಿರಿಧರ ಗೋಪಾಲ ಯಾರ ಆರಾಧ್ಯ ದೈವ ಅಂತಂದು ಕೇಳಿದ್ದಾರೆ ಇದಕ್ಕೆ ಸರಿಯಾದ ಹತ್ರ ಮೀರಾಬಾಯಿ ಪ್ರಮುಖವಾಗಿ ಮೀರಾದೇವಿಯ ಒಂದು ಆರಾಧ್ಯ ದೈವ ಗಿರಿಧರ ಗೋಪಾಲ ಆಗಿದೆ ಮುಂದಿನ ಪ್ರಶ್ನೆ ಪ್ರಪಂಚದ ಕಾಫಿಯ ಪಾತ್ರೆ ಯಾವುದು ಅಂತಂದಿದೆ ಇದಕ್ಕೆ ಸರಿಯಾದ ಬ್ರೆಜಿಲ್ ನೋಡಿ ಸ್ನೇಹಿತರೆ ಪ್ರಮುಖವಾಗಿ ಪ್ರಪಂಚದ ಒಂದು ಕಾಫಿಯ ಪಾತ್ರೆ ಅಂದರೆ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದಿಸುವ ಒಂದು ದೇಶ ಅಂತಂದು ನೋಡಿದಾಗ ಯಾವುದಂದ್ರೆ ಬ್ರೆಜಿಲ್ ದೇಶ ಆಗಿದೆ ಹಾಗೂ ಭಾರತದಲ್ಲಿ ತೆಗೆದುಕೊಂಡಾಗ ನಮ್ಮ ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದೆ ಕರ್ನಾಟಕ ತೆಗೆದುಕೊಂಡಾಗ ಚಿಕ್ಕಮಗಳೂರು ಜಿಲ್ಲೆ ಒಂದು ಮೊಟ್ಟ ಮೊದಲ ಸ್ಥಾನದಲ್ಲಿ ಕಾಫಿಯನ್ನು ಉತ್ಪಾದಿಸುವಂಥ ಒಂದು ಜಿಲ್ಲೆಯಾಗಿದೆ ಅಂತಂದೇಳಿ ಹೇಳ್ಬೋದು ಮುಂದಿನ ಪ್ರಶ್ನೆ ಸರೋವರಗಳಿಂದ ಕೂಡಿದ ದೇಶ ಯಾವುದು ಅಂತಂದಿದೆ ಇದಕ್ಕೆ ಸರಿ ಹತ್ರ ಕೆನಡಾ ಪ್ರಮುಖವಾಗಿ ಕೆನಡಾದಲ್ಲಿ ಅತಿ ಹೆಚ್ಚು ಸರೋವರಗಳು ಕಂಡುಬರುತ್ತವೆ ಹಾಗೂ ಅತಿ ಹೆಚ್ಚು ಒಂದು ಏನಂತ ನದಿ ತೀರದ ಪ್ರದೇಶವನ್ನು ಹೊಂದಿರುವಂತಹ ಒಂದು ದೇಶ ಕೂಡ ಕೆನಡಾ ದೇಶ ಆಗಿದೆ ಅಂತಂದಿಲ್ಲಿ ಹೇಳ್ಬೋದು ಇನ್ನು ಮುಂದಿನ ಪ್ರಶ್ನೆ ತಾನ್ಸೇನ್ ಯಾರ ಆಸ್ಥಾನದ ಅಮರ ಸಂಗೀತಗಾರ ಅಂತ ಕೇಳ್ತಾರೆ ಇದಕ್ಕೆ ಸರಿಯಾದ ಹತ್ರ ಅಕ್ಬರ್ ಪ್ರಮುಖವಾಗಿ ಅಕ್ಬರನ ಆಸ್ಥಾನದಲ್ಲಿ ತಾನ್ಸೇನ್ ಎಂಬಂತಹ ಒಬ್ಬ ಬೃಹತ್ ಸಂಗೀತಕಾರರು ಹೀಗೆ ಆಶ್ರಯವನ್ನು ನೀಡಿದ್ದ ಅಂತಂದಿಲ್ಲಿ ಹೇಳ್ಬೋದು ಹಾಗೂ ಪ್ರಮುಖವಾಗಿ ಒಂದು ಅಕ್ಬರ್ನ ಆಸ್ಥಾನದಲ್ಲಿ ಇದ್ದಂತಹ ನಾವು ನವರತ್ನಗಳು ಅಂತಂದು ಹೇಳ್ತೇವಲ್ಲ ಆ ನವರತ್ನಗಳಲ್ಲಿ ಈ ತಾನ್ಸೈನ್ ಕೂಡ ಒಬ್ಬನು ಆಗಿದ್ದ ಮುಂದಿನ ಪ್ರಶ್ನೆ ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಕಲ್ಕತ್ತಾದಲ್ಲಿ ನಡೆದ ಮೊದಲ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದರು ಅಂತಂದೆ ಇದಕ್ಕೆ ಸರಿಯಾದರೆ ಅಶುತೋಷ್ ಮುಖರ್ಜಿ ಪ್ರಮುಖವಾಗಿ ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಕೋಲ್ಕತ್ತಾದಲ್ಲಿ ನಡೆದ ಮೊದಲ ಒಂದು ಇಂಡಿಯನ್ ಕಾಂಗ್ ಸೈನ್ಸ್ ಕಾಂಗ್ರೆಸ್ನ ಅಧಿವೇಶನ ಇದಾಗಿತ್ತು ಪ್ರಮುಖವಾಗಿ ಅಧ್ಯಕ್ಷತೆಯನ್ನು ವಹಿಸಿದ್ದರು ಆತುತೋಷ್ ಮುಖರ್ಜಿಯವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸಮಾಜವಾದಿ ತತ್ವ ಯಾವುದು ಅಂತಂದಿದೆ ಇದಕ್ಕೆ ಸರಿಯತ್ರ ಪ್ರಜಾ ಕಲ್ಯಾಣಕ್ಕಾಗಿ ಸಮಾಜವನ್ನು ವ್ಯವಸ್ಥಿತಗೊಳಿಸುವುದು ಪ್ರಮುಖವಾಗಿ ಒಂದು ಈ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ನಾವು ಪ್ರಮುಖವಾಗಿ ಸಮಾಜವಾದಿ ತತ್ವವನ್ನು ನಾವು ಅನ್ವಯಿಸ್ತೇವೆ ಈ ಒಂದು ಇದರ ತತ್ವ ಏನಂತ ನೋಡಿದಾಗ ಇದು ಪ್ರಮುಖವಾಗಿ ಪ್ರಜಾ ಕಲ್ಯಾಣಕ್ಕಾಗಿ ಅಂದರೆ ಪೂರ್ತಿಯಾಗಿ ಸಂವಿಧಾನ ಇರುವುದು ಒಂದು ಜನದ ಅಥವಾ ಪ್ರಜೆಗಳ ಒಂದು ಕಲ್ಯಾಣಕ್ಕಾಗಿ ಅಂತಂದು ಕೂಡ ನಾವು ಹೇಳ್ತೀವಿ ಅದೇ ರೀತಿ ಸಮಾಜವಾದಿ ಎಂಬಂಥ ಒಂದು ಶಬ್ದ ಕೂಡ ಕಂಡುಬರೋದಿಲ್ಲ ಅಂದರೆ ಸಂವಿಧಾನದ ಒಂದು ಪೀಠಿಕೆ ಆಗಿರ್ಬೋದು ಅಥವಾ ಸಂವಿಧಾನದ ಒಂದು ಮೂಲ ಭಾಗದಲ್ಲಿ ಈ ಸಮಾಜವಾದಿ ಕಂಡು ಬರುತ್ತದೆ ಈ ಸಮಾಜವಾದಿಯ ಒಂದು ಮೂಲ ತತ್ವ ಏನಂತಂದು ಕೇಳ್ತಾರೆ ಇದಕ್ಕೆ ಸರಿಯಾದ್ರೆ ಪ್ರಜಾ ಕಲ್ಯಾಣಕ್ಕಾಗಿ ಸಮಾಜವನ್ನು ವ್ಯವಸ್ಥಿತಗೊಳಿಸುವುದು ಮುಂದಿನ ಪ್ರಶ್ನೆ ಕರೆನ್ಸಿ ಅಪಮೌಲ್ಯದ ಪ್ರಮುಖ ಉದ್ದೇಶ ಏನಂತಂದು ಕೇಳ್ತಾರೆ ಇದಕ್ಕೆ ಸರಿ ಹತ್ರ ರಫ್ತನ್ನು ಉತ್ತೇಜಿಸುವುದು ಪ್ರಮುಖವಾಗಿ ಕರೆನ್ಸಿ ಒಂದು ಅಥವಾ ಹಣದ ಅಂತಂದು ಕೂಡ ಇಲ್ಲಿ ಹೇಳ್ಬೋದು ಅಪಮೌಲ್ಯದ ಪ್ರಮುಖ ಉದ್ದೇಶವೇನೆಂದರೆ ರಫ್ತನ್ನು ಉತ್ತೇಜಿಸುವುದು ಆಗಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಸುವರ್ಣ ಚತುಷ್ಕೋಣ ಯೋಜನೆ ಅಡಿಯಲ್ಲಿ ಕಂಡು ಬರುವ ರಾಷ್ಟ್ರೀಯ ಹೆದ್ದಾರಿ ಕೇಳ್ತಾರೆ ಇದಕ್ಕೆ ಸರಿಯಾದ ಉತ್ತರ ನೋಡಿ ಫೋರ್ಟಿ ಏಟ್ ಹಾಗೂ ಎನ್ ಎಚ್ ಫೋರ್ಟಿ ಏಯ್ಟ್ ಹಾಗೂ ಎನ್ ಎಚ್ ನೈನ್ಟೀನ್ ಹಾಗೂ ಎನ್ ಎಚ್ ಸಿಕ್ಸ್ಟೀನ್ ಆಮೇಲೆ ಆಲ್ ಆಫ್ ಅಬೋ ಅಂತಂದಿದೆ ಇದಕ್ಕೆ ಸರಿಯಾದ ಹತ್ರ ಆಲ್ ಆಫ್ ಅಬೋ ನೋಡಿ ಸ್ನೇಹಿತರೆ ಪ್ರಮುಖವಾಗಿ ಸುವರ್ಣ ಚತಃಸ್ಕೋನ ಎಂಬಂಥ ಒಂದು ಯೋಜನೆಯಲ್ಲಿ ಕಂಡುಬರುವಂಥ ರಸ್ತೆಗಳು ಯಾವ ಅಂತಂದು ನೋಡಿದಾಗ ಎನ್ ಎಚ್ ಫೋರ್ಟಿ ಏಯ್ಟ್ ಕೂಡ ಆಗಿರ್ಬೋದು ಹಾಗೂ ಎನ್ ಎಚ್ ನೈನ್ಟೀನ್ ಕೂಡ ಹೌದು ಹಾಗೂ ಎನ್ ಎಚ್ ಸಿಕ್ಸ್ಟೀನ್ ಕೂಡ ಪ್ರಮುಖವಾಗಿ ಇಲ್ಲಿ ಒಂದು ಸುವರ್ಣ ಚತುಸ್ಕೋನ ಅಡಿಯಲ್ಲಿ ಕಂಡುಬರುವಂತಹ ಒಂದು ಬೃಹತ್ ರಾಷ್ಟ್ರೀಯ ಹೆದ್ದಾರಿಗಳಾಗಿವೆ ಅಂತಂದಿಲ್ಲಿ ಹೇಳ್ಬೋದು ನೋಡಿ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ ಹಿಂದೂಸ್ತಾನ್ ಕಾಫರ್ ಲಿಮಿಟೆಡ್ನ ಹೊಸ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಯಾರು ಅಂತಂದು ಕೇಳ್ತಾರೆ ಪ್ರಸ್ತುತವಾಗಿ ಅರುಣ್ ಕುಮಾರ್ ಶುಕ್ಲಾ ಪ್ರಮುಖವಾಗಿ ಹಿಂದೂಸ್ತಾನ್ ಕಾಫರ್ ಲಿಮಿಟೆಡ್ನ ಒಬ್ಬ ನ್ಯೂ ಅಂತಂದರೆ ಇತ್ತೀಚೆಗೆ ಆಯ್ಕೆಯಾದಂಥ ಅಥವಾ ಒಂದು ನೇಮಕವಾದಂತಹ ಅಧ್ಯಕ್ಷರು ಕೂಡ ಅಂತಂದು ಇವರನ್ನು ಹೇಳಬಹುದು ಮುಂದಿನ ಪ್ರಶ್ನೆ ದ್ರಾಕ್ಷಾರಸದ ನಾಡು ಎಂದು ಯಾವುದನ್ನು ಕರೆಯುತ್ತಾರೆ ಅಂತಂದಿದೆ ಇದಕ್ಕೆ ಸರಿಯಾದರೆ ಕ್ಯಾಲಿಫೋರ್ನಿಯಾ ಪ್ರಮುಖವಾಗಿ ಮೆಡಿ ಮೆಡಿಟೇರಿಯನ್ ಎಂಬಂಥ ಪ್ರದೇಶದಲ್ಲಿ ಅತಿ ಹೆಚ್ಚು ಒಂದು ದ್ರಾಕ್ಷೆಯನ್ನು ಬೆಳೆಯುತ್ತಾರೆ ಹಾಗೂ ದ್ರಾಕ್ಷಾರಸದ ನಾಡು ಅಂತಂದರೆ ಕ್ಯಾಲಿಫೋರ್ನಿಯಾ ಆಗಿದೆ ಮುಂದಿನ ಪ್ರಶ್ನೆ ಆಂಧ್ರ ಭೋಜ ಎಂದು ಯಾರನ್ನು ಕರೆಯಲಾಗುತ್ತಿತ್ತು ಅಂತಂದಿದೆ ಇದಕ್ಕೆ ಸರಿ ಶ್ರೀ ಕೃಷ್ಣ ದೇವರಾಯ ನೋಡಿ ಸ್ನೇಹಿತರು ಪ್ರಮುಖವಾಗಿ ವಿಜಯನಗರ ಸಾಮ್ರಾಜ್ಯದ ಒಬ್ಬ ಪ್ರಸಿದ್ಧ ಅರಸರಾದಂಥ ಕೃಷ್ಣ ದೇವರಾಯನನ್ನು ಆಂಧ್ರ ಭೋಜ ಎಂದು ಈತನನ್ನು ಕರೀತಾ ಇದ್ರು ಇಲ್ಲಿ ಹೇಳಬಹುದು ಹಾಗೂ ಈತನ ಇನ್ನೊಂದೆರಡು ಬಿರುದುಗಳನ್ನು ನೋಡಿದಾಗ ರಾಜ ಪ್ರತಿಷ್ಠಾಪನಾಚಾರ್ಯ ಹಾಗೂ ಕರ್ನಾಟಕ ರಾಜಾರಮನ ಅಂತಂದು ಕೂಡ ಈತನನ್ನು ಕರಿತಾ ಇದ್ರು ಅಂತಂದು ನಾವಿಲ್ಲಿ ಪ್ರಮುಖವಾಗಿ ನೋಡ್ತೇವೆ ಇನ್ನು ಮುಂದಿನ ಪ್ರಶ್ನೆ ಜಾಮೀ ಮಸೀದಿ ಎಲ್ಲಿದೆ ನೋಡಿ ಸ್ನೇಹಿತರೆ ಪ್ರಮುಖವಾಗಿ ಜಾಮಿ ಮಸೀದಿ ಕಲಬುರಗಿಯಲ್ಲಿದೆ ಇದನ್ನು ಯಾರು ಕಟ್ಟಿದ್ರು ಅಂದ್ರೆ ಮೊಹಮ್ಮದ್ ಗವಾನ್ ಕಟ್ಟಿದ ಅಂತಂದು ಕೂಡ ನಾವು ಹೇಳ್ತೇವೆ ಮುಂದಿನ ಪ್ರಶ್ನೆ ಪ್ರಪಂಚದ ಅತ್ಯಧಿಕ ಮರದ ರಫ್ತು ಇಲ್ಲಿಂದ ಆಗುತ್ತದೆ ಅಂತಂದಿದೆ ಇದಕ್ಕೆ ಸರಿ ಉತ್ತರ ಕೆನಡಾ ಪ್ರಮುಖವಾಗಿ ಕೆನಡಾದಲ್ಲಿ ಅತಿ ಹೆಚ್ಚು ಕಾಡುಗಳು ಕಂಡುಬರುತ್ತವೆ ಆದ್ದರಿಂದ ಅಲ್ಲಿ ಏನಾಗುತ್ತೆ ಅತಿ ಹೆಚ್ಚು ಮರಗಳನ್ನು ರಫ್ತು ಮಾಡುವಂಥ ಒಂದು ಕೈಗಾರಿಕೆ ಅಲ್ಲಿ ಇದೆ ಅಂತಂದಿಲ್ಲಿ ಇಲ್ಲಿ ಹೇಳ್ಬೋದು ಮುಂದಿನ ಪ್ರಶ್ನೆ ಸಂಸ್ಕೃತ ಭಾಷೆಯಲ್ಲಿ ಶಂಕರ ವಿಜಯ ಎಂಬ ಕೃತಿಯನ್ನು ಬರೆದವರು ಯಾರು ಅಂತನಿದೆ ಇದಕ್ಕೆ ಸರಿಯಾದರೂ ವಿದ್ಯಾರಣ್ಯರು ಪ್ರಮುಖವಾಗಿ ವಿದ್ಯಾರಣ್ಯರು ವಿಜಯನಗರದ ಒಬ್ಬ ಆರಾಧ್ಯ ಗುರುಗಳು ಕೂಡ ಆಗಿದ್ದರು ಹಾಗೂ ಹಕ್ಕಬುಕ್ಕರಿಗೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಮಾರ್ಗದರ್ಶಿಸಿದಂತಹ ಗುರುಗಳಾದಂತಹ ವಿದ್ಯಾರಣ್ಯರು ಪ್ರಮುಖವಾಗಿ ಶಂಕರ ವಿಜಯ ಎಂಬಂತಹ ಒಂದು ಬೃಹತ್ ಆದಂಥ ಕೃತಿಯನ್ನು ಇವರು ರಚಿಸಿದರು ಮುಂದಿನ ಪ್ರಶ್ನೆ ವಿಶ್ವಂಬರ ಎಂಬುದು ಈ ಕೆಳಗಿನ ಯಾರ ಮೊದಲ ಹೆಸರು ಅಂತಂದಿದೆ ಇದಕ್ಕೆ ಸರಿಯಾದ ಚೈತನ್ಯರು ಪ್ರಮುಖವಾಗಿ ಯಾರು ಭಕ್ತಿ ಸುಧಾರಕರು ಅಂತಂದು ಕರಿತೇವಲ್ಲ ಆ ಚೈತನ್ಯರ ಒಂದು ಒಂದು ಮೂಲ ಹೆಸರು ಏನಂತಂದರೆ ವಿಶ್ವಂಬರ ಆಗಿದೆ ಮುಂದಿನ ಪ್ರಶ್ನೆ ಅರಿಜೋನ ಮರುಭೂಮಿ ಈ ಕೆಳಗಿನ ಯಾವ ದೇಶದಲ್ಲಿ ಕಂಡುಬರುತ್ತದೆ ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಅಮೇರಿಕ ಪ್ರಮುಖವಾಗಿ ಉತ್ತರ ಅಮೇರಿಕಾ ದೇಶದಲ್ಲಿ ಅರಿಜೋನ ಮರುಭೂಮಿಯು ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಒನ್ ನೇಷನ್ ಒನ್ ಸ್ಕೀಮ್ ಎಂಬುದು ಈ ಒಂದು ಯೋಜನೆಯ ಧ್ಯೇಯೋದಯಕ್ಕೆ ಆಗಿದೆ ಅಂತಂದಿದೆ ಇದಕ್ಕೆ ಹೆಸರು ಹತ್ರ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇದು ಪ್ರಮುಖವಾಗಿ ಒಂದು ಕೃಷಿ ಯೋಜನೆ ಆಗಿದೆ ಸ್ನೇಹಿತರೆ ಇದು ಪ್ರಮುಖವಾಗಿ ಏನು ಸೂಚಿಸುತ್ತೆ ಅಂದರೆ ಒನ್ ನೇಷನ್ ಒನ್ ಸ್ಕೀಮ್ ಅಂದರೆ ಒಂದು ರ ಒಂದು ದೇಶ ಹಾಗೂ ಒಂದೇ ಯೋಜನೆ ಎಂಬಂತಹ ಒಂದು ಯೋಜನೆ ಸೂಚಿಸುವಂತಹ ಒಂದು ಏನು ವಾಕ್ಯವನ್ನು ಹೊಂದಿದಂತಹ ಒಂದು ಯೋಜನೆ ಆಗಿದೆ ಅದು ಯಾವುದಂತಂದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಆಗಿದೆ ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತಂದಿದ್ರೆ ಇದಕ್ಕೆ ಸರಿ ಹತ್ರ ಜನವರಿ ಇಪ್ಪತ್ನಾಲ್ಕು ಪ್ರಮುಖವಾಗಿ ಜನವರಿ ಇಪ್ಪತ್ನಾಲ್ಕರಂದು ಏನು ಮಾಡ್ತಾರೆ ರಾಷ್ಟ್ರೀಯ ಹೆಣ್ಣುಮಕ್ಕಳ ದಿನಾಚರಣೆಯನ್ನು ಆಚರಿಸ್ತಾರೆ ಈ ಒಂದು ದಿನವನ್ನು ಯಾಕೆ ಆಚರಿಸ್ತಾರೆ ಅಂತಂದರೆ ನಮ್ಮ ದೇಶದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿಯಾದಂತಹ ಶ್ರೀಮತಿ ಇಂದಿರಾ ಗಾಂಧಿಯವರು ಅವತ್ತು ಪ್ರಧಾನಮಂತ್ರಿಯಾಗಿ ತಮ್ಮ ಹುದ್ದೆಯನ್ನು ಅಲಂಕರಿಸಿದ ದಿನವಾದ್ದರಿಂದ ಅಂದಿನ ಒಂದು ಈ ಜನವರಿ ಇಪ್ಪತ್ನಾಲ್ಕನ್ನು ರಾಷ್ಟ್ರೀಯ ಹೆಣ್ಣುಮಕ್ಕಳ ದಿನಾಚರಣೆ ಅಂತಂದು ಆಚರಿಸ್ತಾರ ಅಂತಂದು ನಾವಿಲ್ಲಿ ಹೇಳಬಹುದು ಇನ್ನು ಮುಂದಿನ ಪ್ರಶ್ನೆ ಭಾರತದ ರಾಷ್ಟ್ರಪತಿಯವರು ಅವರು ಪರಿಶಿಷ್ಟ ಜಾತಿ ಆಯೋಗವನ್ನು ಸಂವಿಧಾನದ ಯಾವ ವಿಧಿ ಅನ್ವಯ ನೇಮಕ ಮಾಡುತ್ತಾರೆ ಅಂತಂದಿದ್ದರೆ ಇದಕ್ಕೆ ಸರಿಯಾದ ಉತ್ತರ ಮುನ್ನೂರ ಮೂವತ್ತೆಂಟು ಎನೇ ವಿಧಿಯ ಪ್ರಕಾರ ಏನು ಮಾಡ್ತಾರೆ ಭಾರತದ ರಾಷ್ಟ್ರಪತಿಯವರು ಪರಿಶಿಷ್ಟ ಜಾತಿಯ ಆಯೋಗವನ್ನು ಸಂವಿಧಾನದ ಒಂದು ಆಯೋಗ ಕೂಡ ಇದು ಇದನ್ನು ಅವರು ನೇಮಕ ಮಾಡ್ತಾರಾ ಅಂತಂದಿಲ್ಲಿ ನಾವು ಪ್ರಮುಖವಾಗಿ ಹೇಳ್ಬೋದು ಹಾಗೂ ರಾಷ್ಟ್ರಪತಿಯವರು ಮತ್ತೊಂದು ಕಾರ್ಯ ಏನಂದರೆ ರಾಷ್ಟ್ರ ಪರಿಶಿಷ್ಟ ಜಾತಿ ಆಯೋಗದ ಒಂದು ಮುಖ್ಯಸ್ಥರನ್ನು ಕೂಡ ಇವರು ನೇಮಕ ಮಾಡ್ತಾರಾ ಅಂತಂದಿಲ್ಲಿ ಪ್ರಮುಖವಾಗಿ ಹೇಳ್ಬೋದು ಇನ್ನು ಮುಂದಿನ ಪ್ರಶ್ನೆ ಲಾಕ್ ಬಕ್ಷಿದು ಯಾರ ಬಿರುದು ಅಂತಂದಿದೆ ಇದಕ್ಕೆ ಹೆಸರಾದ್ರೂ ಐಬಕ್ ನೋಡಿ ಸ್ನೇಹಿತರೆ ಐಬಕ್ ಈತನಿಗೆ ಈ ಬಿರುದು ಏಕೆ ಬಂದಿತ್ತು ಅಂದರೆ ಲಕ್ಷಗಟ್ಟಲೆ ಈತ ದಾನ ಮಾಡುತ್ತಿದ್ದ ಕಾರಣ ಆದ್ದರಿಂದ ಏನಾಯಿತು ಲಾಖ ಭಕ್ಷ್ಯ ಎಂಬಂಥ ಬಿರುದು ಕುದುಬುದ್ದಿನ ಐಬಕ್ಕನಿಗೆ ಬಂತು ಹಾಗೂ ಐಬಕ್ ಯಾವ ನಗರದ ಜನರಿಗೆ ಲಕ್ಷಣವನ್ನು ದಾನ ಮಾಡಿದ್ದಕ್ಕೆ ಲಾಖಭಕ್ಷ ಎಂಬ ಬಿರುದು ಬಂತು ಅಂತಂದಿದೆ ಇದಕ್ಕೆ ಹೆಸರಾದರು ಅಲಿಗಢ ಪ್ರಮುಖವಾಗಿ ಕುದುಬುದ್ದಿನ ಐಬಕ್ ಅಲಿಗಢದ ಜನರಿಗೆ ಒಂದು ಲಕ್ಷ ರೂಪಾಯಿಗಳನ್ನು ಲಾಕ್ಷಗಟ್ಟಲೆ ದಾನ ಮಾಡುವ ಕಾರಣ ಈತನಿಗೆ ಲಾಕ್ ಭಕ್ಷ ಎಂದು ಕರೆದರು ಅಂತಂದಿಲ್ಲಿ ಪ್ರಮುಖವಾಗಿ ಹೇಳ್ಬೋದು ನೋಡಿ ಸ್ನೇಹಿತರೆ ಇಷ್ಟಕ್ಕೆ ಈ ಒಂದು ನನ್ನ ಈ ಒಂದು ಕ್ಲಾಸನ್ನು ನಾನು ಎಂಡ್ ಮಾಡ್ತೀನಿ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗೂ ಪಕ್ಕದಲ್ಲಿ ಬೆಲ್ ಐಕೌನನ್ನು ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ಒಂದು ನನ್ನ ಕ್ಲಾಸನ್ನು ನಾನು ಏನು ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್